ಸ್ವಚ್ಛವಾದ ಪ್ರೀತಿ ಸಮುದ್ರದ ಅಲೆಗಳಂತೆ ಸ್ಪಷ್ಟವಾಗಿರುತ್ತೆ ಮನುಷ್ಯನ ಆಸೆ ಮಿತಿ ಮೀರಿದಾಗ ಆ ಸ್ವಚ್ಛವಾದ ಪ್ರೀತಿಯ ಅಲೆ ಅವನನ್ನೇ ಮುಳುಗಿಸುತ್ತೆ ಎಸ್24 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಕಾವ್ಯ ಭಾರದ್ವಾಜ್. ಬೆಂಗಳೂರು ಸಿಟಿಯಲ್ಲಿ ಏನಾಗ್ತಾ ಇದೆ? ಗ್ರೇಟ್ ಲೀಡರ್ಸ್, ಪಾಪ್ಯುಲರ್ ಪೊಲಿಟಿಷಿಯನ್ಸ್, ಕಾಮನ್ ಮ್ಯಾನ್, ಹೀಗೆ ಹಲವು ಜನ ಸೊಸೈಟಿಯಲ್ಲಿ ತಮ್ಮದೇ ಆದ ಸ್ಟೇಟಸ್ ಹೊಂದಿರುವವರು ತುಂಬಾ ಬ್ರೂಟಲ್ ಆಗಿ ಮರ್ಡರ್ ಆಗ್ತಾ ಇದ್ದಾರೆ. ಎಲ್ಲಾ ಮರ್ಡರ್ಗಳು ಒಂದೇ ತರ ಇರೋದ್ರಿಂದ ಇದು ಯಾರು ಏನಕ್ಕೆ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆಯಾಗಿದೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಆಫೀಸ್ ಅನ್ನ ಅಪಾಯಿಂಟ್ ಮಾಡಿದ್ರು ಕೂಡ ಕೇಸ್ ಸಾಲ್ವ್ ಆಗ್ತಿಲ್ಲ. ಯಾಕೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಫೀಸರ್ಸ್ ಕೊಡಬೇಕು. ಸರ್ ಸರ್ ಎಕ್ಸ್ಪೆಕ್ಟೆಡ್ ಸರ್ ಆಸ್ ಇಟ್ ಈಸ್ ಲಾಸ್ಟ್ ಮರ್ಡರ್ ತರನೇ ತುಂಬ ಬ್ರೂಟಲ್ ಆಗಿ ಮರ್ಡರ್ ಮಾಡಿದ್ದಾರೆ ನಾವು ಅನ್ಕೊಂಡಿದ್ದಕ್ಕಿಂತ ಅಡ್ವಾನ್ಸ್ ಆಗಿ ಕ್ರೈ ಮಾಡಿದ್ದಾರೆ ಸರ್ ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ ಸಿ ಸಿ ಟಿ ವಿ ಎಲ್ಲ ಜಾಮ್ ಆಗಿದೆ ಸರ್ ಬಾ ಯಾವ ಜಾಮು ಬ್ರೆಡ್ ಜಾಮಾ ಇಲ್ಲ ಟ್ರಾಫಿಕ್ ಜಾಮಾ ಈಡಿಯಟ್ ಸರ್ ಎಲ್ಲ ಮರ್ಡರ್ಗಳಲ್ಲೂ ಹೆಡ್ ಇಂಜುರಿ ಮೇಜರ್ ಆಗಿದೆ ಸರ್ ಗೇಮ್ ಮೇಲಿರೋ ಕಾನ್ಸಂಟ್ರೇಷನ್ ಕೇಸ್ ಮೇಲಿಟ್ರೆ ವಿ ಕ್ಯಾನ್ ಫೈಂಡ್ ದ ವಿಕ್ಟಿಮ್ ಏಯ್ ಪಿ ಕೆ ಸರ್ ಯು ಹ್ಯಾವ್ ಫೌಂಡ್ ಸಮಥಿಂಗ್ ಸರ್ ನಾಲ್ಕು ಜನ ನಿನ್ ನೋಡಿ ಮೆಚ್ಕೊಳ್ಳೋತರ ಬಾಳು ಇದೇ ನಿನ್ನ ತಾಯಿ ಕೊಡೋ ಗೌರವ ಇದ್ಮೇಲೆ ಡಾಕ್ಟರ್ ಸೂರಜ್ ಹೇಳ್ದಾಗ ಕೇಳು ನಮ್ಮ ಅವರೇ ಇನ್ಮೇಲೆ ನಿನಗೆಲ್ಲ
ನಾಳೆ ಮಾರ್ನಿಂಗ್ 6 ಗಂಟೆಗೆ ನೀನು ಅಲ್ಲಿರಬೇಕು. ಇಲ್ಲ 5 ನಿಮಿಷ ಲೇಟ್ ಆದರೂ ನಿಂಗೆ ಅವ್ರು ಸಿಗಲ್ಲ. ಮತ್ತೆ ಸೋಷಿಯಲ್ ಸರ್ವಿಸ್ ಅಂದ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ರೆ ನಿಂಗೆ ಈ ಸೈನ್ ಕೆಲಸ ಸಿಗಲ್ಲ. ಐದು ಜನ ಸೇರಿ ಒಬ್ಬರಿಗೆ ಹೊಡೆದಿರೋ ಫೋರ್ಸ್ ಇದೆ. ಸ್ಕಲ್ ತುಂಬ ಡ್ಯಾಮೇಜ್ ಆಗಿದೆ, ತಲೆಯಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ, ಆದರೂ ಬದುಕಿದ್ದಾಳೆ. ಇಟ್ಸ್ ಅ ಮಿರಾಕಲ್. ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದೀನಿ, ಆಂದವೇ ಇದ್ದಾರೆ. ಇವತ್ತು ಹೋಗ್ಲಿಲ್ವಾ ಸೋಷಿಯಲ್ ಸರ್ವಿಸು ಅದು ಇದು ಅನ್ಕೊಂಡು ನಿನ್ನ ಲೈಫ್ನ ನೀನೇ ಸ್ಪಾಯ್ಲ್ ಮಾಡ್ಕೊಂತಿದ್ಯಲ್ಲ ಅಂಕಲ್. ಸ್ವಲ್ಪ ಸೀಕ್ರೆಟ್ ಮೇಂಟೈನ್ ಮಾಡಿ ಅಂಕಲ್. ಶಂಕುಸ್ಥಾಪನೆ ಮಾಡೋ ಶಿಲ್ಪಿ, ದಿವ್ಯ ದರ್ಶನ ಮಾಡಿಸೋ ಪೂಜಾರಿ, ನೀವಿಬ್ರು ಇರಬೇಕಾದ್ರೆ ಈ ಅಜ್ಞಾತವಾಸಿಗೆ ಪ್ರಾಬ್ಲಮ್. ಓಹ್ ಶಿಟ್, ಓಕೆ ಓಕೆ, ಮತ್ತೆ ಸಿಗ್ತೀನಿ. ಬೈ. ಬೇಬಿ, ನಿನ್ನ ಜಾಬು ರಜಾ ಹಾಕ್ಕೊಂಡು ನನ್ನ ಟೈಮು ವೇಸ್ಟ್ ಮಾಡಿಸ್ತಾ ಏನ್ ಮಾಡ್ತಾ ಇದ್ಯಾ? ವಿಲ್ ಐ ಗೆಟ್ ಎ ಚಾನ್ಸ್ ಟು ಮೀಟ್ ಹಿಮ್ ಆರ್ ನಾಟ್? ಸಾರಿ ಡ್ಯಾಡ್, ಐ ಡಿಡ್ ಕಾಲ್ ಎ ಪಿಕ್ ಮಾಡ್ತಿಲ್ಲ. ಸರಿ ಹೋಯ್ತು. ಸರಿ ಮಾ, ನಂಗೆ ಟೈಮ್ ಆಯ್ತು, ನೆಕ್ಸ್ಟ್ ಟೈಮ್ ಮೀಟ್ ಮಾಡೋಣ. ಸಾರಿ ಡ್ಯಾಡ್. ಇಟ್ಸ್ ಓಕೆ, ಕೂಲ್. ಬನ್ರೋ. ಹಾಂ ಸರ್. ಎಕ್ಸ್ಕ್ಯೂಸ್ ಮೀ, ಡೋಂಟ್ ವರಿ. ಐ ಡೇಟ್ ಇಲ್ಲಾಂದ್ರೆ ಏನು? ಈ ಪಿ ಕೆ ಇದಾನಲ್ಲ. ಥಿಂಕ್ ಥಿಂಕ್, ಟೇಕ್ ಯುವರ್ ಟೈಮ್, ವಿಲ್ ಗೆಟ್ ಬೆಟರ್ ಆಪ್ಷನ್. ಯೋಚನೆ ಮಾಡಿ, ಆಪ್ಷನ್ ಇದೆ. ಹಾಯ್ ರಿದು. ಕೋಪನ? ಧಡ್ಕನ್ನು ನೀನೇನೆ ದಮನಿ ಎಂದೆಂದು ನಿಂದೆ ಕಣೆ ವಾ ವರೆ ವಾ ನಿನ್ನ ಬೆಳಗು ಬೆನ್ನಾಳ ಚಂದಾನೆ ಈ ಮುನಿಸು ನಿನಗೊಂದು ಒಡವೆ ಕಣೆ ಓ ಸಿಂಡ್ರೆಲ ಸಿಂಡ್ರೆಲ ಅದ್ಭುತ ಕವಿತೆ ನೀನೇನೆ ಬರೆಯುವ ಕುಂಚವ ನಾನೇ ಹಿಡಿದಿರುವನೆ ಸಿಂಡ್ರೆಲ ಸಿಂಡ್ರೆಲ ನಿನ್ನ ಬೆನ್ನ ಹಿಂದೆ ಹೀಗೇನೆ ಅಲಿಯುವ ಕಾಯಕ
ನಾನೇ ಪಡೆದಿರುವನೆ ಯಾರು ಕಳೆದೂರಿನಲ್ಲಿ ಪ್ರೀತಿ ಅರಮನೆಯ ಕಟ್ಟಲೇನೆ ಬಾಸ್ ನಮಸ್ತೆ ಬಾಸ್ ಏನ್ ಬಾಸ್ ಪೇಮೆಂಟ್ ಮಾಡಿಲ್ಲ ಆಯ್ತು ಕೊಡ್ತೀನಿ ಬಾಸ್ ಬಾಸ್ ಅದಕ್ಕೆ ಸೂಪರ್ ಬಾಸ್ ಧ್ರುವ ಅವರಿಬ್ರು ಸ್ವೀಟ್ ಆಗಿ ಕರ್ಕೊಳ್ಳೋ ಹೆಸರದು ಪ್ಲೀಸ್ ಕಣು ನಾನು ಯಾವತ್ತೂ ಬಿಟ್ಟು ಹೋಗ್ಬೇಡ ಐ ಕಾಂಟ್ ಸ್ಟೇ ಅವೇ ಫ್ರಮ್ ಯು ಓಕೆ ರಿದು ಕಮಾನ್ ಚಿಲ್ ಇಟ್ಸ್ ಓಕೆ ಹೇಳಿ ರವಿ. ಓ
ಶರ್ಟ್ ಅಂಕಲ್ ಏನಾಯ್ತು ನೀನ್ ಸೇವ್ ಮಾಡಿ ಅಡ್ಮಿಟ್ ಮಾಡಿದಾಳ ಆ ಲೇಡಿ ಹೌದು ಅವ್ರ ಡೆತ್ ಆಯ್ತು ನಮಸ್ತೆ ಸರ್ ಓ ಶ್ರೀ ಸ್ವಲ್ಪ ಎಮರ್ಜೆನ್ಸಿ ಇತ್ತು ಅದಕ್ಕೆ ಇಲ್ಲಿಗೆ ಬರಕ್ಕೆ ಹೇಳಿದೆ ಕೂತ್ಕೊಳ್ಳಿ ಪಿ ಕೆ ಏಯ್ ಒಂದು ಸಣ್ಣ ಸತ್ಯ ಇತ್ತು ನೀವು ನೋಡಲಿ ಅಂತ ನಮ್ಮ ಡಾಕ್ಟರ್ ನಮ್ಮ ಡಾಕ್ಟರ್ ಏನಾಯ್ತು ಹೇಳ್ತೀನಿ ಹೇಳ್ತೀನಿ ನನ್ನ ಫ್ರೆಂಡು ಶಿವನಾಥ್ ಮಗುನ ನಾನೇ ಡೆಲಿವರಿ ಮಾಡಿದೆ ಆ ಶಿವನಾಥ್ ಒಂದು ಆಕ್ಸಿಡೆಂಟಲ್ಲಿ ಪಾಸ್ಟವೇ ಗಂಟನ ಸಾವಿನ ನಂತರ ಹೆಂಡತಿ ಮೆಂಟಲಿ ತುಂಬ ಡಿಪ್ರೆಷನ್ಗೊಳಗಾದರು ನಿಜ ಗೊತ್ತಾಗಬೇಕು ಅಂದರೆ ಡಾರ್ವಿನ್ ಥಿಯರಿ ಬಗ್ಗೆ ಗೊತ್ತಾಗಬೇಕು ಡಾರ್ವಿನ್ ಥಿಯರಿ ಸರ್ವೈವಲ್ ಆಫ್ ಎವಲ್ಯೂಷನ್ ಯಾವುದಾದ್ರೂ ಒಂದು ಸೆಲ್ ಡಿ ಎನ್ ಎ ಹೊಸ ಎನ್ವಿರಾನ್ಮೆಂಟ್ ಹೋದಾಗ ಅದರದ್ದೇ ಎನ್ವಿರಾನ್ಮೆಂಟ್ ಪ್ರಕಾರ ಜೆನೆಟಿಕ್ ವೇರಿಯೇಷನ್ ಆಗುತ್ತೆ ಬಯೋಜೆನೆಟಿಕ್ ಸೈನ್ಸ್ನಲ್ಲಿ ನಂಬಲಾರದ ಅದ್ಭುತಗಳು ನಡೆಯುತ್ತೆ ಅದು ನಾನು K2 ಅನ್ನೋ ಒಂದು ವಿಟಮಿನ್ ಮೇಲೆ ರಿಸರ್ಚ್ ಮಾಡ್ತಿದ್ದೆ K2 ಯೂಸ್ ಮಾಡಿದ್ರೆ ಹಾರ್ಟ್ ಡಿಸೀಸಸ್ ಪ್ರಿವೆಂಟ್ ಮಾಡಿ ಬೋನ್ಸ್ನ ಸ್ಟ್ರಾಂಗ್ ಮಾಡುತ್ತೆ ಆ K2ನ K3ಗೆ ಸಕ್ಸಸ್ಫುಲ್ ಆಗಿ ಕನ್ವರ್ಷನ್ ಮಾಡಿದೆ K3ನ ತಗೊಂಡ್ರೆ ಸೂಪರ್ ಸೋಲ್ಜರ್ ಆಗ್ತಾರೆ ಅನ್ನೋ ಕಲ್ಪನೆಯಲ್ಲಿ K3 ಟೆಸ್ಟ್ ಮಾಡೋಕ್ಕೆ 5 ಇಲಿಗಳ ಮೇಲ್ಕೊಟ್ಟೆ ಅದರಲ್ಲಿ 4 ಇಲಿ ಡಿಫ್ರೆಂಟ್ ರೀಸನ್ಸ್ಗಳಿಂದ ಸತ್ತೋದ್ವು ಆದರೆ ಒಂದು ಮಾತ್ರ ಸರ್ವೈವಲ್ ಆಗೋಕ್ಕೆ ಸ್ಟ್ರಗಲ್ ಆಗ್ತಿತ್ತು K3ನ ನನ್ನದೇ ಬ್ಲಡ್ ಸ್ಯಾಂಪಲ್ಸ್ ಮೇಲೆ ಆ್ಯಡ್ ಮಾಡಿ ಟೆಸ್ಟ್ ಮಾಡಿದಾಗ ನನ್ನ ಬ್ಲಡ್ ಸೆಲ್ಸ್ ಡಿಸ್ಟ್ರಾಯ್ ಆದವು ಇದನ್ನು ತಗೊಂಡ್ರೆ ನಾನು ಸಾಯೋದು ಖಚಿತ ಅಂತ ತಿಳಿತು ಇದರ ಪ್ರಯತ್ನ ವ್ಯರ್ಥ ಅಂತ ಅಂದ್ಕೊಂಡೆ ಕೆಲವು ದಿನಗಳಾದಮೇಲೆ ನನ್ನ ಫ್ರೆಂಡ್ ಶಿವನಾಥ್ನ ಹೆಂಡತಿ ಸಾವಿನ ಕೊನೆಯ ಸ್ಟೇಜ್ನಲ್ಲಿ ಇರಬೇಕಾದ್ರೆ ಅವಳು ಮಗುನ ನನ್ನ ಅಂಡರ್ನಲ್ಲಿ ಬಿಟ್ಟು ಸತ್ತು ಹೋದ್ಲು ಆ ಹುಡುಗನೇ ಧ್ರುವ ಒಂದಿನ ಧ್ರುವನ ಬ್ಲಡ್ಗೆ K3ನ ಆ್ಯಡ್ ಮಾಡಿ ಟೆಸ್ಟ್ ಮಾಡಿದಾಗ ಅವನ ಬ್ಲಡ್ ಅದಕ್ಕೆ ಫ್ಯೂಸ್ ಆಗ್ತಿತ್ತು ಹೇಗೆಂದರೆ ಅವನ ಸೆಲ್ಸ್ ಎನ್ವಿರಾನ್ಮೆಂಟ್ ತಗ್ಗಟ್ಟಾಗಿ ಅಡಾಪ್ಟ್ ಆಗ್ತಿತ್ತು ಅದೇ ಡಾರ್ವಿನ್ ಥಿಯರಿ ಧ್ರುವಗೆ K3 ಕೊಟ್ಟಾಗ ಇಮ್ಮಿಡಿಯೇಟ್ ಆಗಿ ಅನ್ಕಾನ್ಷಿಯಸ್ ಆದ ನನಗೇನಾಗ್ತಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ 3 hours ಆದಮೇಲೆ ಕಾನ್ಷಿಯಸ್ ಬಂದ ಅವನ ಫೇಸ್ ಎಕ್ಸ್ಪ್ರೆಷನ್ ತುಂಬ ವಿಚಿತ್ರವಾಗಿತ್ತು ಅಲ್ಲೇ ಇದ್ದ ನೈಫ್ ತಗೊಂಡು ಪಕ್ಕದಲ್ಲಿದ್ದ ಒಬ್ಬರಿಗೆ ಚುಚ್ಚಿ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟ ಆಗ ನಾನು ಒಂದು ಅನ್ಕಾನ್ಷಿಯಸ್ ಆಗೋ ಸ್ಲೀಪಿಂಗ್ ಇಂಜೆಕ್ಷನ್ ಕೊಟ್ಟೆ ನಾನು ಅಂದ್ಕೊಂಡ ಹಾಗೆ ಅವನಿಗೆ ಸೂಪರ್ ಸೋಲ್ಜರ್ ಪವರ್ ಬಂತು ಆದರೆ ಅವನ ಬ್ರೈನ್ ಕಂಟ್ರೋಲ್ಗೆ ಸಿಗ್ತಿರ್ಲಿಲ್ಲ ಏನು ಮಾಡ್ತಿದ್ದೀನಿ ಎಲ್ಲಿದ್ದೀನಿ ಅದು ಯಾವುದೂ ಅವನಿಗೆ ಗೊತ್ತಿಲ್ಲ ವಿಚಿತ್ರವಾಗಿ ಆಡೋಕ್ಕೆ ಸ್ಟಾರ್ಟ್ ಮಾಡಿ ಮನುಷ್ಯರನ್ನ ಕಂಡ್ರೇ ತುಂಬ ಮೃಗತ್ತರ ಆಡ್ತಿದ್ದ ಇದರಿಂದ ಏನು ಮಾಡಬೇಕು ಅನ್ನೋ ಕನ್ಫ್ಯೂಷನಲ್ಲಿ ಇರಬೇಕಾದ್ರೆ ಆ ಹೊಟ್ಟೆಗೆ ಚುಚ್ಚಿಸ್ಕೊಂಡಿದ್ದ ಹುಡುಗ ನನಗೊಂದು ಐಡಿಯಾ ಕೊಟ್ಟ ಅದು ನಾವ್ಯಾಕೆ ಇದನ್ನು ಸೂಪರಿ ಕಿಲ್ಲಿಂಗ್ ಬಿಸ್ನೆಸ್ ಮಾಡ್ಕೋಬಾರ್ದು ಅಂತ ಹೇಳ್ದ ನಾನು ಫೈನಾನ್ಷಿಯಲಿ ವೀಕ್ ಇದ್ದಿದ್ದರಿಂದ ಒಪ್ಕೊಂಡೆ ಧ್ರುವಗೆ ಯಾರೂ ಇಲ್ಲ ಅನ್ನೋ ಫೀಲ್ ಬರದೇ ಇರೋ ಹಾಗೆ ನೋಡಿಕೊಂಡೆ 20 years ಆದಮೇಲೆ ಧ್ರುವಗೆ ವಿಟಮಿನ್ ಟ್ಯಾಬ್ಲೆಟ್ ಅಂತ ಹೇಳಿ K3 ಜೊತೆ ಆ್ಯಂಟಿಬಯೋಟಿಕ್ಸ್ ಸೇರಿಸ್ಕೊಡ್ತಿದ್ವಿ ನಮಗೆ ಥರ್ಡ್ ಪಾರ್ಟಿ ಮೂಲಕ ಸೂಪರಿ ಕಿಲ್ಲಿಂಗ್ ಆರ್ಡರ್ಸ್ ಬರ್ತಿತ್ತು ಕೆಲವು ಅನ್ನೌನ್ ಅಕೌಂಟ್ಸ್ ಮೂಲಕ ಆನ್ಲೈನ್ ಟ್ರಾನ್ಸ್ಫರ್ ಆಗ್ತಿತ್ತು K3 ಆಕ್ಟಿವ್ ಆದ 2 hoursನಲ್ಲಿ ಅವನು ನಾರ್ಮಲ್ ಸ್ಟೇಜಿಗೆ ಬರ್ತಿದ್ದ ಅಷ್ಟರಲ್ಲಿ ನಮ್ಮ ಟಾರ್ಗೆಟ್ ಇರೋರನ್ನ
ಥ್ರೆಟ್ ಕಾಲ್ಸ್ ಮುಖಾಂತರ ಅವ್ರನ್ನ ಒಂದು ಪ್ಲೇಸಿಗೆ ಕರೆಸ್ಕೊಂಡು ಧ್ರುವನ ಕೈಯಲ್ಲಿ ಸಾಯಿಸ್ತಿದ್ವಿ. ಆದರೆ ಕೇತ್ರಿ ಒಂದು ಸಾರಿ ಅವನ ಬ್ಲಡ್ ಒಳಗೆ ಹೋದರೆ ಹಾಗಾದ್ರೆ ಸಿಟಿಲಿ ಎಲ್ಲ ಮರ್ಡ್ರು ನಮ್ಮ ಧ್ರುವನ ಮಾಡಿದ್ದು. ಏಯ್ ಇನ್ನೋಸೆನ್ಸ್ ಅನ್ನೋದು ನಿಮ್ಮಲ್ಲಿರೋ ಒಂದು ಒಳ್ಳೆ ಗುಣ ಅನ್ಕೊಂಡೆ. ಆದರೆ ಆ ಇನ್ನೋಸೆನ್ಸ್ ಹಿಂದೆ ಒಂದು ಫೇಸ್ ಮಾಸ್ಕ್ ಇದೆ ಅಂತ ಗೊತ್ತಿರಲಿಲ್ಲ. ಯಾಕೆ ಹೀಗೆ ಮಾಡಿದ್ರಿ? ಯಾಕೆ ಹೀಗೆ ಮಾಡಿದ್ರಿ? ಯಾಕೆ ಹೀಗೆ ಮಾಡಿದ್ರಿ? ಬುದ್ಧಿವಂತ ಬುದ್ಧಿವಂತಿಕೆನೇ ಬಲ ಅನ್ಕೊಂಡ್ರೆ ಅದೇ ಕೆಲವು ಸಾರಿ ಅವನಿಗೆ ವೀಕ್ನೆಸ್ ಆಗುತ್ತೆ. ಎಲ್ಲ ಓಡ್ರ, ಎಲ್ಲ ಓಡಿ. ಹೇಯ್ ಸರ್, ಅದು ಏನು ಹಂಗೆ ನೋಡ್ತಾ ಇದ್ದೆ? ನಿಮಗೆ ಏನೋ ಒಂದು ಹೇಳಬೇಕಾಗಿತ್ತು. ನಾನೊಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಸರ್. ನೈಟ್ ವಿಷನ್ ಕಾನ್ಸೆಪ್ಟ್ ಮೇಲೆ ಮೋಷನ್ ಕ್ಯಾಮ್ರಾಸ್ನ ಇನ್ವೆಂಟ್ ಮಾಡಿದ್ದೆ. ಅದನ್ನ ಕೆಲವು ಲೊಕೇಶನ್ಸಲ್ಲಿ ಇನ್ಸ್ಟಾಲ್ ಮಾಡಿದ್ದೆ. ಅದರಲ್ಲಿ ಈ ಲೊಕೇಶನ್ ಕೂಡ ಒಂದು. ಈ ಲೊಕೇಶನ್ನಲ್ಲಿರೋ ಫುಟೇಜ್ನ ಚೆಕ್ ಮಾಡಿದಾಗ ನನಗೆ ಒಂದು ಮರ್ಡರ್ ವಿಡಿಯೋ ಸಿಕ್ತು. ಅದು ನಿಮಗೆ ಹೆಂಗೆ ತೋರಿಸೋದು ಅಂತ ತುಂಬಾ ಟೆನ್ಷನ್ ಆಗಿದೆ ಸರ್. ಇದೇ ಆ ಫುಟೇಜ್. ನನ್ನ ಮೈಂಡ್ ಸೆಟ್ಟಲ್ಲಿ ನಿನ್ನ ಅರೆಸ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ನೀನ್ ಯಾಕೆ ಅಲ್ಲಿಗೆ ಬಂದಿದ್ದೆ, ಇವನ್ ಯಾಕೆ ಅವನಿಗೆ ಹೊಡೆದ, ಹೊಡೆದ್ಮೇಲೆ ಯಾಕೆ ಕೆಳಗೆ ಬಿದ್ದ, ನಂಗೆ ಅರ್ಥ ಆಗ್ಲಿಲ್ಲ. ಮತ್ತೆ ಒಂದಿನ ಅದಾದ್ಮೇಲೆ ನನ್ನ ಮಗಳ ಜೊತೆ ಧ್ರುವನ್ ನೋಡಿದಾಗ ನಂಗೆ ಶಾಕ್ ಆಯ್ತು. ನೆಕ್ಸ್ಟ್ ಡೇ ನೀನು ಮತ್ತೆ ಧ್ರುವ ಒಟ್ಟಿಗೆ ಬೈಕಲ್ಲಿ ಹೋಗೋದನ್ನ ನೋಡಿದೆ, ನಂಗೆ ಇನ್ನೂ ಡೌಟ್ ಜಾಸ್ತಿ ಆಯಿತು. ಏನೋ ಸಮಥಿಂಗ್ ಇದೆ ಅಂತ ನಂಗೆ ಅವಾಗೇ ಗೊತ್ತಾಗಿತ್ತು. ಒಂದಿನ ನನ್ನ ಮಗಳ ಕೈಲಿ ಸುಳ್ಳೇಳಿಸಿ ಧ್ರುವನ್ನ ಬ್ಲಡ್ ಡೊನೇಟ್ ಮಾಡೋ ಥರ ಮಾಡಿಸ್ದೆ. ಬ್ಲಡ್ ಚೆಕ್ ಮಾಡಿದ ಡಾಕ್ಟ್ರು ಆ ಕೇತ್ರಿ ಕಂಟೆಂಟ್ ಬಗ್ಗೆ ಹೇಳಿದ್ರು. ಆವಾಗ್ಲೇ ಈ ಕೇಸು ಬೇರೆ ಥರ ಇದೆ ಅನಿಸ್ತು. ಅದನ್ನು ಕೇಳಿ ನಂಗೆ ಶಾಕ್ ಆಯಿತು. ಅವತ್ತು ನಿಮ್ಮ ಮನೆಗೆ ನನ್ನ ಮಗಳನ್ನ ಫೋರ್ಸ್ ಮಾಡಿ ನಾನೇ ಕರ್ಕೊಂಬಂದೆ. ಆಗ ಅಲ್ಲಿ ಧ್ರುವ ಮತ್ತು ನೀನು ಜೊತೆಗೆ ಒಂದೇ ಮನೇಲಿರೋದನ್ನು ನೋಡಿ ನಂಬಕ್ಕಾಗಲಿಲ್ಲ. ನಿನ್ನ ಮೇಲೆ ಅನುಮಾನ ಜಾಸ್ತಿ ಆಯಿತು. ಆಗ ನಿನ್ನ ಕಾಲ್ ರೆಕಾರ್ಡ್ಸ್ ಎಲ್ಲ ಟ್ರ್ಯಾಕ್ ಮಾಡಿದಾಗ ಎವ್ರಿಡೇ ಮ್ಯಾಕ್ಸಿಮಮ್ ಕಾಲ್ಸ್ ಈ ಡಾಕ್ಟ್ರಿಗೆ ಹೋಗಿತ್ತು. ಡಾಕ್ಟ್ರಿಗೆ ನಮ್ಮ ಸ್ಟೈಲಲ್ಲಿ ಟ್ರೀಟ್ಮೆಂಟ್ ಕೊಟ್ಟಾಗ ನಿಜ ನೀಟಾಗಿ ಆಚೆ ಬಂತು. ಬಟ್ ನಿಮ್ಮನ್ನು ಮೆಚ್ಕೋಬೇಕು ಕಣ್ರು, ಡಿಸೀಸ್ ಇರೋ ಒಬ್ಬ ಹುಡುಗನ್ನ ಯೂಸ್ ಮಾಡಿಕೊಂಡ್ರೆ ಅವನು ಸಿಗಾಕೊಂಡ್ರು ನಿಮ್ಮ ಹೆಸರು ಎಲ್ಲೂ ಆಚೆ ಬರಲ್ಲ ಅಂತ ಒಳ್ಳೆ ಪ್ಲ್ಯಾನ್ ಮಾಡಿದ್ದೀರ ಅಲ್ಲ? ಗ್ರೌಂಡ್ ವರ್ಕ್ ಮಾಡಿದ್ದೀರಾ, ಬಟ್ ನೋ ಪ್ರಾಬ್ಲಮ್. ಗೆದ್ದು ಸೋತವನಿಗೆ ಮತ್ತೆ ಗೆಲ್ಲೋದು ಇಟ್ಸ್ ನಾಟ್ ಎ ಬಿಗ್ ಡೀಲ್. ಏಯ್, ಆ ಧ್ರುವ ನಿನ್ನ ಮೇಲೆ ಇಟ್ಟಿದ್ದ ನಂಬಿಕೆ? ನಂಬಿಕೆ ನಂಬಿಕೆ ಅನ್ನೋ ವ್ಯೂಹದಲ್ಲಿ ನಾವೆಲ್ಲ ಬಂದಿಗಳು. ಇದು ಅದರ ಪ್ರಾರಂಭ ಅಷ್ಟೆ. ಇನ್ನೊಬ್ರು ನಂಬಿಕೆ ಮೇಲೆ ಆಟ ಆಡಿ ಲಾಭ ಮಾಡ್ಕೋಬೋದಾ? ಲಾಭ ನಷ್ಟ ಲೆಕ್ಕ ಹಾಕೋ ನನ್ನ ತಕ್ಕಡಿಗೆ
ಇವೆಲ್ಲ ಗೊತ್ತಾಗಲ್ಲ ಸರ್. ಕ್ರೈಮ್ನೇ ಪ್ರೊಫೆಷನಲ್ ಆಗಿ ಮಾಡ್ಕೊಂಡಿರೋ ನಿನ್ನಂಥ ಕ್ರಿಮಿನಲ್ಸ್ನ ಪಾಯಿಂಟ್ ಬ್ಲಾಕಲ್ಲಿ ಇಟ್ಟು ಶೂಟ್ ಮಾಡಿದ್ರು ತಪ್ಪೇನಿಲ್ಲ ಕಣ. ನನ್ನ ಸುಡೋದಿರಲಿ, ಒಂದು ಕೋ ಇನ್ಸಿಡೆಂಟ್ ಏನಂದ್ರೆ ಇವತ್ತು ನನ್ನ ತಕ್ಕಡಿ ಮುಳ್ಳು ನಿನ್ನ ಮಗಳು ನೆತ್ತಿ ಮೇಲೆ ತೂಗ್ತಾ ಇದೆ ಆಫೀಸರ್. ನಿನ್ನ ಮಗಳಿಂದ ನನ್ನ ಮೈಂಡ್ ತುಂಬ ಡಿಸ್ಟರ್ಬ್ ಆಗ್ತಿತ್ತು. ಮೇಬಿ ಇಷ್ಟೊತ್ತಿಗಾಗಲೇ ಗೇಮ್ ಸ್ಟಾರ್ಟ್ ಆಗಿರುತ್ತೆ. ಹೋಗು. ನಾನು ತಪ್ಪು ಮಾಡಿಬಿಟ್ಟೆ, ಇವನ್ ಮಾತು ಕೇಳ್ಕೊಂಡು ನಾನು ತಪ್ಪು ಮಾಡಿಬಿಟ್ಟೆ. ಇದ್ದವ್ರಿರಬಾರ್ದು. ಬೇಗ ಹೋಗಿ ನಿಮ್ಮ ಮಗಳ ಉಳಿಸ್ಕೊಳ್ಳಿ ಸರ್. ಸ್ವಿಚ್ ಆಫ್, ಜಲ್ದಿ ತಡ ಗೊತ್ತಂತಲ್ಲ. ಟು 2 minutes ಸರ್, ಪ್ಯಾಕಿಂಗ್ ಇನ್ ಪ್ರೊಸೆಸ್. ಸರ್ ಗಾಟ್ ಇಟ್ ಸರ್. ಸರ್ ಲಾಸ್ಟ್ ಫೋನ್ ಸ್ವಿಚ್ ಆಫ್ ಆಗಿದ್ದು ಮಾಗ್ಡಿ ರೋಡ್ ಕಾಮಾಕ್ಷಿ ಪಾಳ್ಯ. ರಮೇಶ್ ರಿದು ಯಾಕೆ ಕುಡಿತಾ ಇದೆಯಾ? ಇಷ್ಟಪಟ್ಟಿದ್ದಕ್ಕೆ ಇದೇ ಸರ್ಪ್ರೈಸ್ ಗಿಫ್ಟ್ ಅನ್ಕೋತೀನಿ. ಹೊಡಿ ಹಾಗಾದ್ರೆ. Thank you.
ಶೂನ್ಯದ ಪ್ರಪಂಚದಲ್ಲಿ ಸ್ವಾರ್ಥ ನಿಸ್ವಾರ್ಥಿಗಳ ಮಧ್ಯೆ ಸ್ವಾರ್ಥ ಅಂತ್ಯ ಆದರೂ ನಿಸ್ವಾರ್ಥಿಗಳ ಮುಗ್ಧತೆ ಅದೇ ಶೂನ್ಯದಲ್ಲಿ ಮಿಶ್ರವಾಗಬಾರದು. ಈ ಎರಡು ಮುಗ್ಧ ಜೀವಿಗಳ ನಂಬಿಕೆಯ ಉದಾಹರಣೆ ಇದಕ್ಕೆ ಸಾಕ್ಷಿ. Thank you.